ಪ್ರೀತಿಯ ವಿದ್ಯಾರ್ಥಿಗಳೇ, ಕನ್ನಡ ಸಂಶೋಧನೆಯ ಸಂಗ್ರಹ ಮತ್ತು ಅದರ ವ್ಯಾಖ್ಯಾನವನ್ನು ಕುರಿತು ನಾವೊಂದು ಸ್ವಲ್ಪ ಗಮನಿಸಿದೆವು. 19ನೇ ಶತಮಾನದವರೆಗೆ ಕನ್ನಡದೊಳಗಡೆ ಈ ಸಂಗ್ರಹಿಸುವಂಥ ಕಾರ್ಯ ಮತ್ತು ಅದನ್ನು ಒಂದು ಪಠ್ಯ ಮಾಡುವ ಕಾರ್ಯ ಹೆಚ್ಚು ಸಂಶೋಧನೆಯೊಳಗಡೆ ನಡೀತು. ಈಗ ಪಂಪನ ಕಾವ್ಯಗಳನ್ನು ಸಂಗ್ರಹ ಮಾಡುವಂಥದ್ದು, ಅವುಗಳನ್ನು ಗ್ರಂಥ ಸಂಪಾದನೆಗೆ ಅನುಗುಣವಾಗಿ ಸಂಪಾದನೆ ಮಾಡುವಂಥದ್ದು ಒಂದು ಸಂಶೋಧನೆ ಅನಿಸಿಕೊಳ್ತು. ಅದೇ ರೀತಿ ಒಳಗಡೆ ರನ್ನನ ಕಾವ್ಯಗಳು, ಚಾವುಂಡರಾಯನ ಕಾವ್ಯಗಳು, ಎಲ್ಲ 10ನೇ ಶತಮಾನದಿಂದ 12ನೇ ಶತಮಾನದವರೆಗೆ ಏನು ನಮ್ಮಲ್ಲಿ ಕಾವ್ಯಗಳು ರಚನೆ ಆಗಿತ್ತು ಅವುಗಳನ್ನು ಸಂಗ್ರಹ ಮಾಡುವಂಥದ್ದು ಮತ್ತು ಅದನ್ನು ಗ್ರಂಥ ಸಂಪಾದನೆ ಅಳವಡಿಸುವಂಥದ್ದೇ ಒಂದು ಸಂಶೋಧನೆ ಆಯಿತು. ಅದೇ ರೀತಿ ಒಳಗಡೆ ವಚನಗಳನ್ನು ಸಂಗ್ರಹ ಮಾಡೋದು, ಅವುಗಳನ್ನು ಗ್ರಂಥ ಸಂಪಾದನೆ ಅಳವಡಿಸುವಂಥದ್ದು, ಕೀರ್ತನೆಗಳನ್ನು ಸಂಗ್ರಹ ಮಾಡೋದು, ಗ್ರಂಥ ಸಂಪಾದನೆ ಅಳವಡಿಸುವಂಥದ್ದು, ಅಥವಾ ತತ್ವಪದಗಳನ್ನು ಸಂಗ್ರಹ ಮಾಡುವಂಥದ್ದು, ಅವುಗಳನ್ನು ಗ್ರಂಥ ಸಂಪಾದನೆ ಅಳವಡಿಸುವಂಥದ್ದು, ಹೀಗೆ ಒಂದು ಸಂಗ್ರಹ ಮಾಡಿ ಅವುಗಳನ್ನು ಗ್ರಂಥ ಸಂಪಾದನೆ ನೆಲೆಯೊಳಗಡೆ ಅಳವಡಿಸುವಂಥ ಒಂದು ಕಾರ್ಯ, ಅದು ಒಂದು ಸಂಶೋಧನೆ ಅನಿಸಿಕೊಳ್ತು. ಆದರೆ ಹೊಸಗನ್ನಡಕ್ಕೆ ಬಂದಾಗ ಈ ಹೊಸಗನ್ನಡ ಕೃತಿಗಳನ್ನು ಕುರಿತು ಹೇಗೆ ಸಂಶೋಧನೆ ಮಾಡಬೇಕು ಅನ್ನೋದು ಒಂದು ದೊಡ್ಡ ಸಮಸ್ಯೆ ಆಯಿತು. ಈ ಮುಖ್ಯವಾಗಿ ಈ ಕುವೆಂಪು ಕೃತಿಗಳನ್ನು ಹೇಗೆ ಸಂಶೋಧನೆ ಮಾಡೋದು, ಬೇಂದ್ರೆ ಕಾವ್ಯವನ್ನು ಹೇಗೆ ಸಂಶೋಧನೆ ಮಾಡೋದು, ಮಾಸ್ತಿ ಕೃತಿಗಳನ್ನು ಹೇಗೆ ಸಂಶೋಧನೆ ಮಾಡೋದು, ಪುತಿನ್ ಅವರ ಕೃತಿಗಳನ್ನು ಹೇಗೆ ಸಂಶೋಧನೆ ಮಾಡೋದು ಅನ್ನುವಂಥ ಒಂದು ದೊಡ್ಡ ಚರ್ಚೆ ಕನ್ನಡದಲ್ಲಿ ಆರಂಭ ಆಯಿತು. ಈ ಥರದ ಒಂದು ಹೊಸಗನ್ನಡ ಸಾಹಿತ್ಯವನ್ನು ಕೇಂದ್ರವಾಗಿಟ್ಟುಕೊಂಡು ಹೇಗೆ ಸಂಶೋಧನೆ ಮಾಡಬೇಕು ಅನ್ನೋದಕ್ಕೆ ಒಂದು ಅತ್ಯುತ್ತಮವಾಗಿರತಕ್ಕಂಥ ಮಾದರಿಯನ್ನು ಹಾಕಿಕೊಟ್ಟಿರ್ತಕ್ಕಂಥವ್ರು ಜಿ ಎಸ್ ಶಿವರುದ್ರಪ್ಪನವರು. ಯಾಕಂದ್ರೆ ಜಿ ಎಸ್ ಶಿವರುದ್ರಪ್ಪನವರು ಅವರು ಸಂಶೋಧನೆ ಹೊಸಗನ್ನಡವನ್ನು ಕುರಿತು ಇಲ್ಲದೇ ಇದ್ದರೂ ಕೂಡ ಈ ಜಗತ್ತಿನಲ್ಲಿ ಏನೇನು ಸಂಶೋಧನೆಯನ್ನು ಕುರಿತು ಬೆಳವಣಿಗೆ ಆಗ್ತಾ ಇದೆ, ಮುಖ್ಯವಾಗಿ ಈ ಭಾಷಿಕ ಆಕೃತಿಗಳನ್ನು ಕೇಂದ್ರವಾಗಿಟ್ಟುಕೊಂಡು ಅದನ್ನು ಅವರು ತಮ್ಮ ಶಿಷ್ಯರಿಗೆ ಪರಿಚಯಿಸಿಕೊಟ್ರು. ಹೀಗಾಗಿ ಅವರ ಒಂದು ಮಾರ್ಗದರ್ಶನದಲ್ಲಿ ರಚನೆಯಾಗಿರ್ತಕ್ಕಂತಹ ಸಂಶೋಧನೆಯ ಕೃತಿಗಳಿದ್ದಾವಲ್ಲ, ಅವೆಲ್ಲವೂ ಕೂಡ ಹೊಸಗನ್ನಡವನ್ನು ಹೇಗೆ ಅಧ್ಯಯನ ಮಾಡಬೇಕು ಅನ್ನೋದಕ್ಕೆ ಭಾಳ ಅತ್ಯುತ್ತಮವಾಗಿರತಕ್ಕಂಥ ಉದಾಹರಣೆಗಳು. ಅದರಲ್ಲಿ ಡಿ ಆರ್ ನಾಗರಾಜ್ ಅವರ ಈ ಶಕ್ತಿ ಶಾರದೆಯ ಮೇಳ ಅನ್ನುವಂಥ ಒಂದು ಸಂಶೋಧನಾ ಮಹಾಪ್ರಬಂಧ ಇಡೀ ಒಂದು ಹೊಸಗನ್ನಡ ಕಾವ್ಯವನ್ನು ಮತ್ತು ಹೊಸಗನ್ನಡ ಸಾಹಿತ್ಯವನ್ನು ಯಾವ ಬಗೆಯಲ್ಲಿ ಸಂಶೋಧನೆ ಮಾಡಬೇಕು ಅನ್ನೋದಕ್ಕೆ ಒಂದು ಒಳ್ಳೆಯ ಮಾದರಿ. ಅದು ಅದಕ್ಕೆ ಮಾರ್ಗದರ್ಶಕರಾಗಿರ್ತಕ್ಕಂಥವರು ಜಿ ಎಸ್ ಶಿವರುದ್ರಪ್ಪ ಅವರು. ಅದರ ಒಳಗಡೆ ಅವರು ಕಾವ್ಯದಲ್ಲಿ ಒಂದು ಭೂಮಿ ತತ್ವ ಹೇಗೆ ಬಂದಿದೆ, ಒಂದು ಕಾಮತತ್ವ ಹೇಗೆ ಬಂದಿದೆ, ಒಂದು ಸಮಾಜ ತತ್ವ ಹೇಗೆ ಬಂದಿದೆ, ಮತ್ತು ಒಂದು ರಾಷ್ಟ್ರೀಯ ತತ್ವ ಹೇಗೆ ಬಂದಿದೆ ಅನ್ನೋದನ್ನು ಪ್ರಮುಖವಾಗಿ ಬೇಂದ್ರೆ ಕವಿತೆಗಳನ್ನು ಕೇಂದ್ರವಾಗಿಟ್ಟುಕೊಂಡು, ಕುವೆಂಪು ಅವರ ಕವಿತೆಗಳನ್ನು ಕೇಂದ್ರವಾಗಿಟ್ಟುಕೊಂಡು, ಪುತಿನ್ ಅವರ ಕವಿತೆಗಳನ್ನು ಕೇಂದ್ರವಾಗಿಟ್ಟುಕೊಂಡು ಅವರು ಅಧ್ಯಯನ ಮಾಡ್ತಾ ಹೋಗಿದ್ದಾರೆ. ಅಂದರೆ ಈ ಭೂಮಿ ಅನ್ನುವಂಥ ಒಂದು ಪರಿಕಲ್ಪನೆ ಅದು ಭೌಗೋಳಿಕ ಜ್ಞಾನಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು, ಅಥವಾ ಒಂದು ಭೂಗೋಳ ಜ್ಞಾನಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ಈ ಕಾಮ ಅನ್ನುವಂಥದ್ದು ಹೆಚ್ಚಾಗಿ ಮನಃಶಾಸ್ತ್ರಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ಈ ಸಮಾಜ ಅನ್ನುವಂಥದ್ದು ಹೆಚ್ಚಾಗಿ ಸಮಾಜಶಾಸ್ತ್ರಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ಈ ರಾಷ್ಟ್ರೀಯತೆ ಅನ್ನುವಂಥದ್ದು ಹೆಚ್ಚಾಗಿ ಒಂದು ರಾಜಕೀಯ ವಿಚಾರಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ಆದರೆ ಒಬ್ಬ ಕನ್ನಡ ಸಂಶೋಧಕ ಒಂದು ಮನಃಶಾಸ್ತ್ರ ಆಲೋಚನೆ ಮಾಡುವಂಥದ್ದನ್ನು, ಒಂದು ರಾಜ್ಯಶಾಸ್ತ್ರ ಆಲೋಚನೆ ಮಾಡುವಂಥದ್ದನ್ನು, ಒಂದು ಭೂಗೋಳಶಾಸ್ತ್ರ ಆಲೋಚನೆ ಮಾಡುವಂಥದ್ದನ್ನು, ಒಂದು ಸಮಾಜಶಾಸ್ತ್ರ ಆಲೋಚನೆ ಮಾಡುವಂಥದ್ದನ್ನು ಮಾಡ್ತಾ ಇದ್ದಾನಲ್ಲ ಅನ್ನುವಂಥ ಒಂದು ಪ್ರಶ್ನೆ ನಮಗೆ ಸಾಮಾನ್ಯವಾಗಿ ಬರಬಹುದು. ಆದರೆ ಆ ಒಂದು ಪ್ರಬಂಧವನ್ನು ನೀವು ಓದಿದಾಗ ನಿಮಗೆ ಅನಿಸುತ್ತೆ, ಇಡೀ ಕನ್ನಡದಲ್ಲಿ ರಚನೆಯಾಗಿರುವಂಥ ಸಾಹಿತ್ಯದ ಸ್ವರೂಪ ಇದೆಯಲ್ಲ, ಅದು ಕೇವಲ ಒಂದು ಭಾಷಿಕ ಆಕೃತಿ ಮಾತ್ರ ಅಲ್ಲ. ಅದು ಮನುಷ್ಯ ರೂಢಿಸಿಕೊಳ್ಳುವಂಥ ಎಲ್ಲ ನಡವಳಿಕೆಗಳ, ಎಲ್ಲ ಮನೋಭಾವಗಳ, ಎಲ್ಲ ಒಂದು ರೂಢಿ ಪದ್ಧತಿಗಳ ಒಂದು ಮೊತ್ತವಾಗಿರುತ್ತೆ ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ಬರುತ್ತೆ. ಅಂದರೆ ಒಬ್ಬ ಕವಿ ಒಂದು ಕವಿತೆಯನ್ನು ಸೃಷ್ಟಿ ಮಾಡ್ತಾನೆ ಅಂದರೆ ಅದು ಕೇವಲ ಕವಿಯ ಕಾಣಿಕೆ ಮಾತ್ರ ಆಗಿರೋದಿಲ್ಲ, ಅದು ಒಟ್ಟು ಒಂದು ವಾಸ್ತವದ ಸ್ವರೂಪವನ್ನು ಕೂಡ ಒಳಗೊಂಡಿರುತ್ತೆ, ಒಂದು ಚರಿತ್ರೆಯ ಸ್ವರೂಪವನ್ನು ಒಳಗೊಂಡಿರುತ್ತೆ, ಒಂದು ಮನಃಶಾಸ್ತ್ರೀಯ ಸ್ವರೂಪವನ್ನು ಒಳಗೊಂಡಿರುತ್ತೆ, ಒಂದು ರಾಜಕೀಯ ಸ್ವರೂಪವನ್ನು ಒಳಗೊಂಡಿರುತ್ತೆ ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ಬರುವಂಥದ್ದು ಆ ಒಂದು ಮಹಾಪ್ರಬಂಧವನ್ನು ನೀವು ಓದ್ತಾ ಹೋದಾಗೆ. ಅಂದರೆ ಬೇಂದ್ರೆಯವರು ಒಂದು ಭೂಮಿಯನ್ನು ಕುರಿತು ಏನನ್ನು ಯೋಚನೆ ಮಾಡ್ತಾ ಇದ್ದಾರೆ ಅವರು, ಒಂದು ಭೂಮಿಯ ಸ್ವರೂಪವನ್ನು ಕುರಿತು ಏನು ಯೋಚನೆ ಮಾಡ್ತಾ ಇದ್ದಾರೆ ಅವರು. ನಮಗೆ ಭೂಗೋಳಶಾಸ್ತ್ರ ಹೇಳುವಂಥದ್ದು ಕೇವಲ ಅದರ ಒಂದು ಪ್ರಾದೇಶಿಕ ಸ್ವರೂಪವನ್ನು ಮಾತ್ರ, ಅಥವಾ ಒಂದು ಭೂಮಿಯ ಸ್ವರೂಪವನ್ನು ಮಾತ್ರ, ಅಲ್ಲಿ ಕಲ್ಲುಗಳಿರ್ಬೋದು, ಮಣ್ಣಿರ್ಬೋದು, ಅಥವಾ ನೀರಿನ ಪ್ರಮಾಣ ಇರ್ಬೋದು, ಅಥವಾ ಅಲ್ಲಿ ಬೆಳೆಯುವಂಥ ಸಸ್ಯಗಳಿರ್ಬೋದು, ಇನ್ನೇನೇನೋ ಅದರದ್ದು ಒಂದು ಸ್ವರೂಪವನ್ನು ಒಂದು ಭೂಗೋಳಶಾಸ್ತ್ರ ನಮ್ಗೆ ಹೇಳಿಕೊಡ್ಬೋದು. ಆದರೆ ಒಬ್ಬ ಕವಿ ಏನನ್ನು ಯೋಚನೆ ಮಾಡ್ತಾನೆ ಅಂದರೆ ಈ ಎಲ್ಲದಕ್ಕೂ ಕೂಡ ಒಂದು ದೈವಿಕ ಸ್ವರೂಪವನ್ನು ಕೊಡ್ತಾ ಹೋಗ್ತಾನೆ ಅವನು.
ಅದರ ಮೂಲಕ ಮನುಷ್ಯನ ಒಂದು ಅಂತರಂಗವನ್ನು ಶೋಧನೆ ಮಾಡ್ತಾ ಹೋಗ್ತಾನೆ ಅವನು. ಅಂದರೆ ಒಬ್ಬ ಕವಿ ಇಡೀ ಬೇರೆ ಬೇರೆ ಜ್ಞಾನ ಶಾಖೆಗಳು ಕಾಣಲಾರದಂತಹ ಒಂದು ದೊಡ್ಡ ದಾರ್ಶನಿಕ ಸ್ಥಿತಿಯನ್ನು ತನ್ನ ಕವಿತೆಯ ಮೂಲಕ ಅವನು ಅಭಿವ್ಯಕ್ತಿ ಮಾಡ್ತಾ ಇರ್ತಾನೆ. ಆ ಅಭಿವ್ಯಕ್ತಿ ಮಾಡುವಂತಹ ಆ ಸ್ಥಿತಿಯನ್ನು ಒಬ್ಬ ಸಂಶೋಧಕ ಏನು ಮಾಡಬೇಕಾಗತ್ತೆ ಅಂದರೆ ಹುಡುಕಬೇಕಾಗತ್ತೆ. ಒಬ್ಬ ಸಂಶೋಧಕ ಹೀಗೆ ಹುಡುಕುವಾಗ ಅವನು ರಾಜ್ಯಶಾಸ್ತ್ರವನ್ನು ಓದಬೇಕಾಗತ್ತೆ, ಸಮಾಜಶಾಸ್ತ್ರವನ್ನು ಓದಬೇಕಾಗತ್ತೆ, ಮನಃಶಾಸ್ತ್ರವನ್ನು ಓದಬೇಕಾಗತ್ತೆ, ಇತಿಹಾಸವನ್ನು ಓದಬೇಕಾಗತ್ತೆ, ಪುರಾಣವನ್ನು ಓದಬೇಕಾಗತ್ತೆ, ವಿಜ್ಞಾನವನ್ನು ಓದಬೇಕಾಗತ್ತೆ. ಈ ಎಲ್ಲ ಅಧ್ಯಯನಗಳ ಮೂಲಕ ನೀವು ಆ ಒಂದು ಕವಿತೆಯನ್ನು ಅಥವಾ ಆ ಕವಿತೆಯ ವಿವಿಧ ರಚನೆಗಳನ್ನು ಗಮನಿಸಿದಾಗ ನೀವು ಒಂದು ಹೊಸ ಸಂಶೋಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅಂದರೆ 19ನೇ ಶತಮಾನದಕ್ಕಿಂತಲೂ ಪೂರ್ವದ ಸಾಹಿತ್ಯದ ಸಂಗ್ರಹ ಮತ್ತು ಅದರ ಒಂದು ಪಠ್ಯೀಕರಣ ಅತ್ಯಂತ ಸುಲಭವಾಗಿರತಕ್ಕಂಥ ಒಂದು ಮಾರ್ಗ ಅದು. ಯಾಕೆ ಸುಲಭವಾಗಿರ್ತಕ್ಕಂಥ ಮಾರ್ಗ ಅಂದರೆ ಈಗಾಗಲೇ ಕಳೆದು ಹೋಗಿದೆ, ಅದನ್ನು ನಾವು ಹುಡುಕ್ತೀವಿ, ಸಂಗ್ರಹ ಮಾಡ್ತೀವಿ, ಕೊಡ್ತೀವಿ. ಆದರೆ ಅದರ ಒಳಗೆ ಇರತಕ್ಕಂತಹ ಸಾಹಿತ್ಯವನ್ನು ನಾವು ವಿಶ್ಲೇಷಣೆ ಮಾಡೋದಿದೆಯಲ್ಲ, ಅದು ಹೆಚ್ಚು ನಮ್ಮಿಂದ ಅಧ್ಯಯನವನ್ನು ಬಯಸುತ್ತೆ ಅಂತ. ಹೀಗಾಗಿ ಹೊಸದಾಗಿ ಹೊಸಗನ್ನಡ ಸಾಹಿತ್ಯವನ್ನು ಕುರಿತು ಅಧ್ಯಯನ ಮಾಡತಕ್ಕಂಥವ್ರ ದೊಡ್ಡ ಸವಾಲು ಯಾವುದಂತಂದರೆ, ಜಗತ್ತಿನಲ್ಲಿ ಬೇರೆ ಬೇರೆ ಜ್ಞಾನ ಶಾಖೆಗಳು ಹೇಗೆ ಬೆಳೀತಾ ಇದ್ದಾವೆ ಅನ್ನುವಂಥದ್ದನ್ನು ನೀವು ಗಮನಿಸದೇ ಹೋದರೆ ಹೊಸಗನ್ನಡ ಸಾಹಿತ್ಯ ಸಂಶೋಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ನಿಮಗೆ ಬಹಳ ಸರಳವಾಗಿ ನಾನು ಹೇಳೋದಾದರೆ, ಈಗ ನೀವು ಹಳೆಗನ್ನಡ ಸಾಹಿತ್ಯದ ಸಂಗ್ರಹ ನೀವು ಒಂದು ಓದಿಕೊಂಡ ನಂತರ ಪಂಪ ಏನನ್ನು ಹೇಳ್ತಾ ಇದ್ದಾನೆ ಅನ್ನೋದನ್ನು ನೀವು ಅಧ್ಯಯನ ಮಾಡ್ತೀರಿ ಅಂದರೆ, ಪಂಪನ ದೃಷ್ಟಿಕೋನ ಏನು ಅಂತ ನೀವು ಅಧ್ಯಯನ ಮಾಡ್ತೀರಿ ಅಂದರೆ, ಭಾಳ ಮುಖ್ಯವಾಗಿ ನಿಮ್ಗೆ ಗೊತ್ತಾಗಬೇಕಾದದ್ದು ಯಾವುದಂದರೆ ಜೈನ ತತ್ವಜ್ಞಾನ. ಅಂದರೆ ಒಂದು ಜೈನ ಧರ್ಮದ ತತ್ವಜ್ಞಾನ ನಿಮ್ಗೆ ಗೊತ್ತಾಗಲಾರದೆ ನೀವು ಪಂಪನ ಕೃತಿಗಳನ್ನು ಸಂಶೋಧನೆ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂತಂದರೆ, ಪಂಪ ಒಂದು ಜೈನ ತತ್ವದ ಹಿನ್ನೆಲೆ ಒಳಗಡೆ ಅವನು ಕೃತಿಗಳನ್ನು ಮಂಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ನೀವು ಪಂಪನ ಕೃತಿಗಳನ್ನು ನೀವು ಅಧ್ಯಯನ ಮಾಡ್ತೀರಿ ಅಂತಂದರೆ, ನಿಮಗೆ ಮುಖ್ಯವಾಗಿ ಜೈನ ತತ್ವಜ್ಞಾನ ಗೊತ್ತಿರಬೇಕು, ಜೈನ ತತ್ವಜ್ಞಾನವು ನೀವು ಅಧ್ಯಯನ ಮಾಡಬೇಕು, ಅದರ ಇಡೀ ಒಟ್ಟು ತಾತ್ಪರ್ಯ ಏನಿದೆ ಅನ್ನುವಂಥದ್ದು ನಿಮ್ಮ ಗಮನದಲ್ಲಿ ಇರಬೇಕಾಗತ್ತೆ. ಆವಾಗ ನೀವು ಪಂಪನ ಕೃತಿಗಳನ್ನು ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ಒಳಗಡೆ ನೀವು ಪಂಪನ ಒಂದು ಸಾಂಸ್ಕೃತಿಕ ಪರಿಸರವನ್ನು ಕುರಿತು ಅಧ್ಯಯನ ಮಾಡ್ತೀರಿ ಅಂದರೆ, ಕರ್ನಾಟಕದ ಚರಿತ್ರೆ ನಿಮ್ಗೆ ಗೊತ್ತಿರಬೇಕಾಗತ್ತೆ. ಕರ್ನಾಟಕ ಎಲ್ಲಿಂದ ಆರಂಭ ಆಯಿತು, ಮೊದಲ ರಾಜಮನೆತನ ಯಾವುದಿತ್ತು, ಎರಡನೇ ರಾಜಮನೆತನ ಯಾವುದಿತ್ತು, ಮೂರನೇ ರಾಜಮನೆತನ ಯಾವುದಿತ್ತು, ಆ ಒಂದು ರಾಜಮನೆತನವನ್ನು ಕುರಿತು ಯಾಕೆ ಕವಿ ತನ್ನ ಕೃತಿ ಒಳಗಡೆ ತರ್ತಾ ಇದ್ದಾನೆ, ಅದನ್ನು ಯಾವ ಬಗೆಯಲ್ಲಿ ತರ್ತಾ ಇದ್ದಾನೆ, ಒಬ್ಬ ಕವಿಗೂ ಮತ್ತು ಆ ರಾಜಮನೆತನಕ್ಕೆ ಇರತಕ್ಕಂಥ ಸಂಬಂಧಗಳೇನು, ಆ ಕವಿಗೂ ಮತ್ತು ಒಂದು ಸಮಾಜಕ್ಕೆ ಇರತಕ್ಕಂಥ ಸಂಬಂಧಗಳೇನು, ಇದೆಲ್ಲವನ್ನು ನೀವು ಪರಿಶೀಲನೆ ಮಾಡಬೇಕಾದ್ರೆ ನಿಮಗೆ ಒಂದು ಚರಿತ್ರೆಯ ಸ್ಪಷ್ಟ ಕಲ್ಪನೆ ಇರಬೇಕಾಗತ್ತೆ. ಜೊತೆಗೆ ಅದೇ ಸಂದರ್ಭದೊಳಗಡೆ ಜಗತ್ತಿನ ಚರಿತ್ರೆಯ ವಿದ್ಯಮಾನಗಳು ಏನು ನಡೀತಾ ಇತ್ತು ಮತ್ತು ಅಲ್ಲಿ ಯಾವ ಥರದ ಒಂದು ಸಾಹಿತ್ಯದ ಸ್ವರೂಪ ಇತ್ತು, ಕಾವ್ಯದ ಸ್ವರೂಪ ಇತ್ತು ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಹಾಗೆ ಗಮನಿಸಿದಾಗ ಮಾತ್ರ ಒಬ್ಬ ಕವಿಯನ್ನು ಸರಿಯಾಗಿ ನಾವು ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಪಂಪನನ್ನು ಕುರಿತು ಅಧ್ಯಯನ ಮಾಡುವಾಗಲೂ ನಮಗೆ ಈ ಥರದ ಒಂದು ತಯಾರಿ ಬೇಕಾಗುತ್ತೆ. ವಚನಕಾರರನ್ನು ಕುರಿತು ಅಧ್ಯಯನ ಮಾಡುವಾಗಲಂತೂ ನಮಗೆ ಇನ್ನೂ ತಯಾರಿಗಳು ಬೇಕಾಗುತ್ತೆ. ಯಾಕೆ ಇನ್ನೂ ತಯಾರಿಗಳು ಬೇಕಾಗುತ್ತೆ ಅಂದರೆ, 12ನೇ ಶತಮಾನದ ಹೊತ್ತಿಗೆಲ್ಲ ಕರ್ನಾಟಕದೊಳಗಡೆ ಒಂದು ದೊಡ್ಡ ಧಾರ್ಮಿಕ ಆಂದೋಲನ ಆರಂಭ ಆಗಿತ್ತು. ಅಂದರೆ ಜೈನ ಧರ್ಮ ಬಂದು ಅದು ತನ್ನ ಹಿನ್ನಡೆಯನ್ನು ಅನುಭವಿಸ್ತಾ ಇತ್ತು, ಬೌದ್ಧ ಧರ್ಮ ಬಂದು ಅದು ತನ್ನ ಹಿನ್ನಡೆಯನ್ನು ಅನುಭವಿಸ್ತಾ ಇತ್ತು, ಶೈವ ಧರ್ಮ ಬಂದು ಅದು ತನ್ನ ಹಿನ್ನಡೆಯನ್ನು ಅನುಭವಿಸ್ತಾ ಇತ್ತು, ಸಾಂಖ್ಯ ಧರ್ಮ ಬಂದಿತ್ತು, ತಾಂತ್ರ ಧರ್ಮ ಬಂದಿತ್ತು. ಈ ಎಲ್ಲ ಧರ್ಮಗಳು ಒಂದೊಂದು ಜ್ಞಾನ ಶಾಖೆಗಳಾಗಿ ಅವು ತಮ್ಮದೇ ಆಗಿರ್ತಕ್ಕಂಥ ಕೆಲವು ಅಭಿವ್ಯಕ್ತಿಗಳನ್ನು ಮಾಡ್ತಾ ಇತ್ತು. ಆದರೆ ನಮ್ಮ ಕನ್ನಡದಲ್ಲಿ ವಚನ ಸಾಹಿತ್ಯ ಈ ಎಲ್ಲ ಜ್ಞಾನ ಶಾಖೆಗಳ ತತ್ವಗಳನ್ನು ನಿರಾಕರಿಸಿ ಒಂದು ಹೊಸ ಬಗೆಯ ಜ್ಞಾನವನ್ನು ಸೃಷ್ಟಿ ಮಾಡಲಿಕ್ಕೆ ಅದು ಪ್ರಯತ್ನ ಮಾಡ್ತಾ ಇತ್ತು. ಇದನ್ನು ನೀವು ಶೋಧನೆ ಮಾಡುವಾಗ ಈ ಎಲ್ಲ ಜ್ಞಾನ ಶಾಖೆಗಳ ಒಂದು ಸ್ವರೂಪ ಏನಿದೆ ಅನ್ನೋ ನೀವು ಅರ್ಥ ಮಾಡಿಕೊಳ್ಳಬೇಕು, ಓದಲೇಬೇಕು. ಅಂದಾಗ ಏನಾಗುತ್ತೆ ಅಂದರೆ ವಚನ ಸಾಹಿತ್ಯವನ್ನು ಸರಿಯಾಗಿ ಗ್ರಹಿಸಲಿಕ್ಕೆ ನಿಮ್ಮಿಂದ ಸಾಧ್ಯ ಆಗುತ್ತೆ. ಯಾಕೆ ಅಂತಂದರೆ, ಮೊದಲ ಬಾರಿಗೆ ಒಂದು ಕತೆ ಇರಲಾರದಂತಹ ಕಾವ್ಯವನ್ನು ರಚನೆ ಮಾಡಿರ್ತಕ್ಕಂಥವರೆಲ್ಲ ವಚನಕಾರರು. ಯಾಕಂದರೆ ಇಡೀ ಭಾರತದ ಸಾಹಿತ್ಯವನ್ನು ಗಮನಿಸ್ತಾ ಹೋದರೆ ಕತೆ ಇರಲಾರದೆ ಕಾವ್ಯವನ್ನು ಬರೆದಿರತಕ್ಕಂಥವ್ರು ಇಲ್ಲವೇ ಇಲ್ಲ. ಆದರೆ ವಚನಕಾರರು ಏನು ಮಾಡಿದರು ಅಂತಂದರೆ, ಕತೆ ಇರಲಾರದ ರಚನೆಗಳನ್ನು ಮಾಡ್ತಾ ಹೋದರು ಅವರು, ಕೇವಲ ತತ್ವವನ್ನು ಒಳಗೊಂಡಿರತಕ್ಕಂತಹ ರಚನೆಗಳನ್ನು ಮಾಡ್ತಾ ಹೋದರು ಅವರು. ಈ ರಚನೆಗಳನ್ನು ನೀವು ಗ್ರಹಿಸುವಾಗ, ಆ ರಚನೆಗೆ ಬಳಕೆಯಾಗಿರತಕ್ಕಂಥ ಭಾಷೆಯನ್ನು ನೀವು ಗ್ರಹಿಸುವಾಗ, ಈ ಹಿಂದಿನ ಎಲ್ಲ ಈ ಜ್ಞಾನ ತತ್ವಗಳನ್ನು ಅಧ್ಯಯನ ಮಾಡಬೇಕಾಗತ್ತೆ. ಮಾಡಿದಾಗ ಮಾತ್ರ ನಿಮಗೆ ವಚನಗಳನ್ನು ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ಒಂದು
ಪಠ್ಯದ ಒಳಗಿನ ವಿಶ್ಲೇಷಣೆ ಮಾಡಬೇಕಾದ್ರೆ ನೀವು ಈ ಥರದ ಒಂದು ಪೂರ್ವ ತಯಾರಿ ಆಗತ್ತೆ ಇದೆ. ಆದ್ದರಿಂದ ಹೊಸಗನ್ನಡವನ್ನು ಅಧ್ಯಯನ ಮಾಡುವಾಗ ಈ ಥರದ ಒಂದು ಶೈಕ್ಷಣಿಕವಾಗಿರತಕ್ಕಂತಹ ತಯಾರಿ ಮಾಡಿಕೊಂಡು ನಾವು ವಿಷಯವನ್ನು ಪ್ರವೇಶ ಮಾಡಿದಾಗ ಒಂದು ಹೊಸ ಸಂಶೋಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಅತ್ಯುತ್ತಮವಾಗಿರತಕ್ಕಂಥ ಒಂದು ಉದಾಹರಣೆ ಯಾವುದಪ್ಪ ಅಂದರೆ ಬಸವರಾಜ ಕಲ್ಗುಡಿಯವರ ಅನುಭಾವ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ತೊಡಕುಗಳು ಅನ್ನುವಂಥ ಪುಸ್ತಕ.